ನಮಸ್ಕಾರ ಎಲ್ರಿಗೆ ಸಹ ಜನಾರ್ದನ್ ಸರ್ ಮಾತಾಡ್ತಿರೋದು. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋದು ಸಬ್ಸ್ಕ್ರೈಬ್ ಆಗಿ. ಮಳೆ 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 ಹೇಗೆ ಆ್ಯಶಸ್ ಇದು ನಾ ಫೋರ್ತ್ ಟೆಸ್ಟ್ ಮ್ಯಾಚ್ ಡ್ರಾ ಆಯ್ತಲ್ಲ, ಹಾಗೆಯೇ ವೆಸ್ಟ್ ಇಂಡೀಸ್ ವರ್ಸಸ್ ಭಾರತದ ಸೆಕೆಂಡ್ ಹಾಗೂ ಅಂತಿಮ ಟೆಸ್ಟ್ ಇದು, ಇದು ಸಹ ಡ್ರಾ ಆಗುವ ಸಾಧ್ಯತೆ ಉಂಟು. ಹೇಗೆ ಮಳೆ ಬಂದರೆ, ಹೇಗೆ ಇಂಗ್ಲೆಂಡ್ ವಿನ್ ಆಗುವ ಸ್ಥಿತಿಯಲ್ಲಿ ಇತ್ತು, ಮಳೆ ಬಂದು ಎರಡು ದಿನ ಅಲ್ಲಿ ಕಂಟಿನ್ಯೂಸ್ ಮಳೆ ಬಂತು, ಮಳೆ ಬಂದು ಅದು ಆಸ್ಟ್ರೇಲಿಯಾಗೆ ಹೇಗೆ ವರವಾಗಿ ಪರಿಣಮಿಸಿತು, ಹಾಗೆ ಇಲ್ಲಿ ಗೆಲ್ಲುವ ಕಂಡೀಷನಲ್ಲಿ ಅಥವಾ ಗೆಲ್ಲುವ ಸ್ಥಿತಿಯಲ್ಲಿ ಇರುವುದು ಯಾವ ತಂಡ, ಭಾರತ. ಆದರೆ ಮಳೆ ಬಂದರೆ ವರವಾಗುವುದು ಯಾರಿಗೆ, ವೆಸ್ಟ್ ಇಂಡೀಸಿಗೆ. ಈಗ ಯಾಕೆ ಅಂತಂದರೆ ಇವತ್ತು ಐದನೇ ದಿನ, ಇವತ್ತು ಸಹ ಮಳೆ ಬಂದು ಹೋಗುವ ಸಾಧ್ಯತೆ ಉಂಟು. ಮತ್ತು 8 ವಿಕೆಟ್ ಇನ್ನೂ ಸಹ ತೆಗಿಬೇಕು, ಭಾರತ ವಿನ್ ಆಗಬೇಕಂತಿದ್ರೆ 8 ವಿಕೆಟ್ ತೆಗಿಬೇಕು. 76-2 ವಿಕೆಟ್ಗಳನ್ನು ವೆಸ್ಟ್ ಇಂಡೀಸ್ ಕಳೆದುಕೊಂಡಿದೆ. ಇನ್ನು ಸಹ 289-289 ಹೊಡಿಬೇಕು, ಹೊಡೆಯೋದು ಡೌಟ್. ಅವರು ಡ್ರಾಗೆ ಟ್ರೈ ಮಾಡ್ತಾರೆ, ಹಾಗೆ ಮಳೆ ಸ್ವಲ್ಪ ಹೆಲ್ಪ್ ಮಾಡಿದರೆ ಇನ್ನು ಸಹ ಸ್ವಲ್ಪ ಕಡಿಮೆ ಬ್ಯಾಟಿಂಗ್ ಮಾಡ್ಬೋದಲ್ಲ. ಭಾರತ ಶತಾಯಗತಾಯ ಪ್ರಯತ್ನ ಮಾಡ್ತದೆ 8 ವಿಕೆಟ್ಗಳನ್ನು ತೆಗಿಲಿಕ್ಕೆ. ಡೇ 4 ಆಟ ಆರಂಭಿಸಿದಂತಹ 229 2 ವಿಕೆಟ್ಗಳನ್ನು ಕಳೆದುಕೊಂಡು ಆಟ ಆರಂಭಿಸಿದಂತಹ ವೆಸ್ಟ್ ಇಂಡೀಸ್ ಆಟ ಅಲ್ಲಿಗೆ ಸ್ಟಾಪ್ ಆಗಿ ಹೋಯಿತು. ಯಾಕೆಂತಂದರೆ 229-5 255 ಆಲ್ ಔಟು, ಕೊನೆಯ 5 ವಿಕೆಟ್ಗಳನ್ನು ಕೇವಲ 26 ರನ್ನಿಗೆ ಡಮ್ ಅಂತ ಕಳೆದುಕೊಂಡ್ರು. ಅದಕ್ಕೆಲ್ಲದಕ್ಕೆ ಸಹ ಕಾರಣ ನಮ್ಮ ಸಿರಾಜ್ ಅಣ್ಣ 5 ವಿಕೆಟ್ಗಳನ್ನು ಕಬಳಿಸಿದರು. ಸೆಕೆಂಡ್ ಟೈಮ್ ಅಂತ ಕಾಣ್ತಿದ್ದೆ ಅವರು ಟೆಸ್ಟಲ್ಲಿ 5 ವಿಕೆಟ್ಗಳನ್ನು ಕಬಳಿಸ್ತಾ ಇರೋದು, ಕಂಗ್ರ್ಯಾಚುಲೇಷನ್ಸ್. ಅದಾದ ಮೇಲೆ ನಮ್ಮ ಆಟ ಸ್ಟಾರ್ಟ್ ಆಯಿತು, ಮಳೆ ಆಟ ಸಹ ಸ್ಟಾರ್ಟ್ ಆಯಿತು, ಮಳೆ ಬರ್ತಾ ಇತ್ತು, ನಮ್ಮದು ಆಟ ಆಗ್ತಾ ಇತ್ತು, ಹಾಗೆ ಆಗ್ತಾನೇ ಇತ್ತು. 24 ಓವರಲ್ಲಿ 181 ರನ್ ನಾವು ಚಚ್ಚಿದೆವು, ಎಲ್ಲರೂ ಸಹ ಸೇರಿಕೊಂಡು ಚಚ್ಚಿದ್ರು. ಮತ್ತೊಂದು 50 ರೋಹಿತ್ ಶರ್ಮಾ ಅವರ ಬ್ಯಾಟಿಂಗ್ ಇಂದ ಬಂತು. ರೋಹಿತ್ ಶರ್ಮಾ ಅವರು ಹೊಡೆದ್ರು 129 ಸ್ಟ್ರೈಕ್ ರೇಟಲ್ಲಿ. ಜೈಸ್ವಾಲ್ ಅವರು ಹೊಡೆದ್ರು, ಮತ್ತು ಯಾರು ನಮ್ಮ ಇಶಾನ್ ಕಿಶನ್ ಅವರಿಗೆ ಮೇಲೆ ಬಡ್ತಿ ಸಿಕ್ಕಿತ್ತು, ರಹಾನೆ ಅವರಕ್ಕಿಂತ ಮುಂಚೆ ಹೋಗಿ ಆಡು ಮಾರೆ ಅಂತ ಕಳಿಸಿದ್ರು. ರಹಾನೆ ಮತ್ತು ಕೊಹ್ಲಿ ಅವರಕ್ಕಿಂತ ಮುಂಚೆ ಬಂದರು. 34 ಬಾಲ್ಗೆ 52 ರನ್ಗಳನ್ನು ಚಚ್ಚಿದ್ರು. ಒಂದು ಸಿಕ್ಸ್ ಅಂತ ಪಂತ್ ಅವ್ರನ್ನ ನೋಡಿದಾಗೈತಿ, ಏಯ್ ಹೇ ಪಂತ್ ಥರ ಹೊಡಿತೀಯ ಒಂದು ಕೈಯಲ್ಲಿ ಸಿಕ್ಸ್ ಅಂತ. ಮತ್ತು ಗಿಲ್ ಅವರು ಸಹ ಒಂದು 39 ಬಾಲ್ಗೆ 27 ಹೊಡೆದ್ರು. ಅಂದರೆ ಅವರು 100 ಸ್ಟ್ರೈಕ್ ರೇಟಲ್ಲಿ ಹೊಡಿಲಿಲ್ಲ, ಯಾಕಂತಂದರೆ ಅವರ ಬತ್ತಳಿಕೆಯಲ್ಲಿ ಬ್ಯಾಟಿಂಗಲ್ಲಿ ರನ್ ಬಂದಿರಲಿಲ್ಲ. 2 ಟೆಸ್ಟ್ ಮ್ಯಾಚಲ್ಲಿ ಸಹ ಈ ಇನ್ನಿಂಗ್ಸಲ್ಲಿ ಸ್ವಲ್ಪ ರನ್ ಬರಲಿ ಅಂತ ಸ್ವಲ್ಪ ಸ್ಲೋ ಆಡಿದ್ದು ಬಿಟ್ಟರೆ ಉಳಿದವರು ಎಲ್ಲರೂ ಸಹ 129 ಸ್ಟ್ರೈಕ್ ರೇಟ್. ನಮ್ಮ ಇಶಾನ್ ಕಿಶನ್ ಅಂತೂ 150 ಹತ್ರ ಟಚ್ ಆಗ್ತಾ ಇತ್ತು ಸ್ಟ್ರೈಕ್ ರೇಟ್. ಕೇವಲ 24 ಓವರಲ್ಲಿ 181 ರನ್ ಹೊಡೆದ್ರು. ಸೊ ದ್ಯಾಟ್ ಒಂದು ಟಾರ್ಗೆಟ್ ಸೆಟ್ ಮಾಡುವ ವೆಸ್ಟ್ ಇಂಡೀಸಿಗೆ ಅಂತ 364 ರನ್ಗಳ ಟಾರ್ಗೆಟ್ ಕೊಟ್ಟರು. ಭಾರತ ನಿಧಾನ ಆಡಿದ್ದಿದ್ರೆ ಮತ್ತು ಪುನಃ ಮಳೆ, ಇನ್ನು ಇವರಿಗೆ ಯಾವಾಗ ಬ್ಯಾಟಿಂಗ್ ಕೊಡೋದು ವೆಸ್ಟ್ ಇಂಡೀಸ್ ಅವ್ರಿಗೆ? ವೆಸ್ಟ್ ಇಂಡೀಸ್ ಅವರಂದು ಪಕ್ಕ ಡ್ರಾ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ, ವಿನ್ ಆಗಲಿಕ್ಕೆ ಟ್ರೈ ಮಾಡೋದಿಲ್ಲ ಅಂತ ಗೊತ್ತಿತ್ತು. ಸೊ ಮತ್ತೆ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿದಂತಹ ವೆಸ್ಟ್ ಇಂಡೀಸ್ ಅವರು 76 ರನ್ನಿಗೆ 2 ವಿಕೆಟ್ಗಳನ್ನು ಕಳೆದುಕೊಂಡ್ರು. 2 ವಿಕೆಟ್ಸ್ ಅಶ್ವಿನ್ ಅವರ ಪಾಲಾಯಿತು. ಇವತ್ತು ಅಶ್ವಿನ್ ಜಡೇಜ ಹೇಗೆ ಬಾಲ್ ಆಗ್ತಾರೆ ತುಂಬ ಇಂಪಾರ್ಟೆಂಟ್. ಪಿಚ್ ಟರ್ನ್ ಆಗ್ತಾ ಉಂಟು, ಬಾಲ್ ಟರ್ನ್ ಆಗ್ತಾ ಉಂಟು ಪಿಚ್ ಬಿದ್ದಮೇಲೆ. ಬಟ್ ಮಳೆ, ಇವತ್ತು ಮಳೆ ಬರೋದಿರಲಿ ಅನ್ನೋದು ಕ್ರಿಕೆಟ್ ಪ್ರೇಮಿಗಳ ಆಶೆ. ಯಾಕಂತಂದರೆ ಈ ಮ್ಯಾಚ್ ಡ್ರಾ ಆದರೆ ಭಾರತ ಭಾರಿ ಬೇಜಾರು ಮಾಡ್ಕೊಳ್ತದೆ. ಯಾಕಂತಂದರೆ 2-2 ವಿನ್ ಆಗುವ ಮ್ಯಾಚ್ಗಳೇ ವೆಸ್ಟ್ ಇಂಡೀಸ್ ಮೇಲೆ. 2-0 ವೈಟ್ ವಾಶ್ ಮಾಡಿಸ್ಕೊಂಡು ವಿನ್ ಆಗಬೇಕಂತ ಆಸೆ ಭಾರತ ತಂಡಕ್ಕೆ. ಡ್ರಾ ಆದರೆ ಇದು ಸುಮ್ಮನೆ ಒಂದು ಲಕ್ಕಿ ಪಾಯಿಂಟ್ಸ್ ಸ್ವಲ್ಪ ಸಿಗ್ತದೆ ವೆಸ್ಟ್ ಇಂಡೀಸಿಗೆ, ಡ್ರಾ ಆಗದಿರಲಿ ಅನ್ನೋದು ನಮ್ಮ ಆಶಯ. ನನಗಂತೂ ಈ 2 ಟೆಸ್ಟ್ ಮ್ಯಾಚಲ್ಲಿ ಜೈಸ್ವಾಲ್ ಅವರ ಮೇಲೆ ಲವ್ ಆಯ್ತು ಮಾರೆ. ನಿನ್ನೆ ಅಂತೂ ಎಂಥ ಅಪ್ರೋಚ್ ಮಾರೆ, ಸೀರಿಯಸ್ಲಿ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿದ್ದು ಎಂಥ ಮುಂದೆ ಬಂದು ಒಂದು ಟಕ್ ಅಂತ ಎಕ್ಸ್ಟ್ರಾ ಕವರ್ ಮೇಲೆ 6 ರೋಚ್ಗೆ ಮತ್ತೊಂದು 4 ಸಿಕ್ಕಾವಡೆ ಅಗ್ರೆಸಿವ್ ಸ್ಟಾರ್ಟ್ ಕೊಟ್ಟರು. ರೋಹಿತ್ ಶರ್ಮಾ ಅವ್ರ ಸಾಗೆ ಈ ಸೀರೀಸಲ್ಲಿ ಸೂಪರಾಗಿ ಆಡಿದ್ದಾರೆ. ಮ್ಯಾನ್ ಆಫ್ ದ ಸೀರೀಸ್ ರೋಹಿತ್ ಶರ್ಮಾ ಅವರಿಗೆ ಸಿಗ್ತದೆ ಅಂಟಿ ರನ್ ಅನ್ಲೆಸ್ ಈ ಒಂದು ಸೆಕೆಂಡ್ ಇನ್ನಿಂಗ್ಸಲ್ಲಿ ಅಶ್ವಿನ್ ಅವರು ನೆಕ್ಸ್ಟ್ ಲೆವೆಲ್ ಬಾಲ್ ಹಾಕಿದರೆ ಅಶ್ವಿನ್ ಅವರಿಗೆ ಸಹ ಸಿಗ್ಬೋದು. ನೋಡು ಅದೆಲ್ಲ ಸಾಯಲಿ, ಫಸ್ಟ್ ಮ್ಯಾಚ್ ವಿನ್ ಆಗಲಿ ಅಲ್ವಾ. ನಿಮ್ಗೆ ಎಂತ ಅನ್ನಿಸ್ತದೆ ಮ್ಯಾಚ್ ಎಂತ ಆಗ್ಬೋದು? ಡ್ರಾ ಆಗ್ತದಾ? ಡ್ರಾ ಆದರೆ ಆಬ್ವಿಯಸ್ಲಿ ಮಳೆ ಸಹ ಕಾರಣ ಇರ್ತದೆ. ವೆಸ್ಟ್ ಇಂಡೀಸ್ ಅವರು ಹೋಲ್ ಡೇ ಬ್ಯಾಟಿಂಗ್ ಮಾಡಿ 8 ವಿಕೆಟ್ಗಳನ್ನು ಉಳಿಸ್ಕೊಳ್ತಾರೆ ಅಂತ ನನಗೇನು ಖಾತ್ರಿ ಇಲ್ಲ. ಡ್ರಾ ಆದರೆ ಅದಕ್ಕೆ ಮಳೆ ಕಾರಣ, ವಿನ್ ಆದರೆ ಆಬ್ವಿಯಸ್ಲಿ ನಮ್ಮ ಬೌಲರ್ಸ್ ಕಾರಣ. ನಿಮಗೆ ಎಂತ ಅನ್ನಿಸ್ತದೆ, ಭಾರತ ವಿನ್ ಆಗ್ಬೋದಾ ಅಥವಾ ಇವತ್ತು ಡ್ರಾ ಆಗ್ಬೋದಾ ತಿಳಿಸಿ. ಸರಿಯಾಗಿರೋ ಬರುವ ನಮಸ್ಕಾರ.